ನವದೆಹಲಿಯ ಯಶೋಭೂಮಿಯಲ್ಲಿ ಇಂದು ನಡೆದ G20 ಪಾರ್ಲಿಯಮೆಂಟರಿ ಸಭಾಪತಿಗಳ ಶೃಂಗವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಧಾನಿ ವರ್ತಮಾನದ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಮತ್ತು ವೈಷಮ್ಯಗಳು ಯಾರಿಗೂ ಒಳಿತು ಮಾಡುವುದಿಲ್ಲ ಪ್ರಸ್ತುತ ಜಗತ್ತು ಶಾಂತಿ ಮತ್ತು ಸಹೋದರತೆಯತ್ತ ಮುಖ ಮಾಡಬೇಕಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸ್ಪೇನ್ ಸೌದಿ ಅರೇಬಿಯಾ ಒಮಾನ್ ಯುರೋಪಿಯನ್ ಯೂನಿಯನ್ ಇಟಲಿ ಸೌತ್ ಆಫ್ರಿಕಾ ಮೊದಲಾದ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಇಸ್ರೇಲ್ ಹಮಾಸ್ ಯುದ್ಧದ ಹಿನ್ನೆಲೆಯಲ್ಲಿ ಇಸ್ರೇಲ್ನಿಂದ 212 ಭಾರತೀಯರಿದ್ದ ಮೊದಲ ವಿಮಾನ ಶುಕ್ರವಾರ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಬಂದಿಳಿಯಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಸುರಕ್ಷಿತವಾಗಿ ತಾಯ್ನಾಡಿಗೆ ತಲುಪಿದ ಮಂದಿ ಭಾರತ ಸರ್ಕಾರದ ಕ್ರಮವನ್ನು ಶ್ಲಾಘಿಸಿದ್ದು ಧನ್ಯವಾದ ತಿಳಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾದರು ಗುರುವಾರ ಅವರು ಜಮ್ಮುವಿನ ಪುರಾಣ ಪ್ರಸಿದ್ಧ ವೈಷ್ಣೋದೇವಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ದೇಗುಲ ಭೇಟಿಯ ಬಳಿಕ ರಿಯಾಸಿ ಜಿಲ್ಲೆಯ ತ್ರಿಕೂಟ ಬೆಟ್ಟಗಳ ಮೇಲಿರುವ ದೇವಾಲಯದ ಸ್ಕೈವಾಕ್ ಯೋಜನೆ ಮತ್ತು ಮರುರೂಪಿಸಲಾದ ಪಾರ್ವತಿ ಭವನವನ್ನು ಉದ್ಘಾಟಿಸಿದರು ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಜೊತೆಗಿದ್ದರು ಮೈಸೂರು ದಸರಾ ಸಂದರ್ಭ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿರುವ 1000 ಬಸ್ಗಳ ಜೊತೆಗೆ ಅಕ್ಟೋಬರ್ 15ರಿಂದ ಹೆಚ್ಚುವರಿಯಾಗಿ 350 ಬಸ್ ಕಾರ್ಯಾಚರಣೆ ನಡೆಸಲಿದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹೆಚ್ಚುವರಿ ಬಸ್ಗಳ ಪೈಕಿ ಬಹುತೇಕ ಮೈಸೂರು ಬೆಂಗಳೂರು ಮೈಸೂರು ಹಾಸನ ಮೈಸೂರು ಚಾಮರಾಜನಗರ ಮೈಸೂರು ಕೊಡಗು ಮಾರ್ಗದಲ್ಲಿ ಸಂಚರಿಸಲಿವೆ ಇನ್ನು ಮೈಸೂರಿನ ಪ್ರವಾಸಿ ಸ್ಥಳಗಳಿಗೆ ಬಸ್ ಸಂಖ್ಯೆ ಹೆಚ್ಚಿಸಲಾಗಿದೆ ವಿಶ್ವ ಅಥ್ಲೆಟಿಕ್ಸ್ ಸಂಸ್ಥೆಯು ಭಾರತದ ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾರಿಗೆ 2023ನೇ ಸಾಲಿನ ವರ್ಷದ ಕ್ರೀಡಾಳು ಪ್ರಶಸ್ತಿಯನ್ನು ಘೋಷಿಸಿದೆ ಅಥ್ಲೆಟಿಕ್ಸ್ ಗವರ್ನಿಂಗ್ ಬಾಡಿ ಒಲಿಂಪಿಕ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ ಸ್ಪರ್ಧೆಗಳಲ್ಲಿ ಜಯಗಳಿಸಿದ ನೀರಜ್ ಚೋಪ್ರಾರಿಗೆ ಈ ವಿಶೇಷ ಗೌರವವನ್ನು ನೀಡಿದೆ ಇತ್ತೀಚೆಗಷ್ಟೇ ಹಾಂಗ್ಝೋದಲ್ಲಿ ಮುಕ್ತಾಯ ಕಂಡ ಏಷ್ಯನ್ ಕ್ರೀಡಾಕೂಟದಲ್ಲೂ ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಜಯಿಸಿದ್ದರು